शरण शरणार्थी नानु सुज्ञानी पाटील विजयपुर ओम श्री गुरु बसवालिंगाय नमः ऐदक्के मारय्यनवर वचन मत्तु भावार्थ कायकदल्लि निरतवादडे गुरु दर्शनवादरू मरेयबेकु लिंग पूजेयादरू मरेयबेकु जंगम मुंदिद्दरू हंगु हरियबेकु कायकदल्लि कैलास कैलासवाद कारण अमरेश्वर लिंगवायितादडु कायकदोळु शरण मारय्यनवरु ಈ ರೀತಿ ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ. ಭಕ್ತನಿರಲಿ ಗುರುವಿರಲಿ ಜಂಗಮವಿರಲಿ ಯಾರೇ ಇರಲಿ ಕಾಯಕವಿಲ್ಲದೆ ಯಾರಿಗೂ ಬದುಕುವ ಹಕ್ಕಿಲ್ಲ. ಬೇಡುವಾತ ಭಕ್ತನಲ್ಲ. ಕಾಯಕವು ಲಿಂಗ ಪೂಜೆ ಗುರುದರ್ಶನಕ್ಕಿಂತ ದೊಡ್ಡದ್ದು, ಜಂಗಮ ದಾಸೋಹಕ್ಕಿಂತ ಮುಖ್ಯವಾದದ್ದು. ಕಲ್ಯಾಣದಲ್ಲಿ ನಿತ್ಯ ದಾಸೋಹ ಕಾಯಕದಿಂದಲೇ ನಡೆಯುತ್ತಿತ್ತು. ಎಲ್ಲರೂ ಎಲ್ಲ ಶರಣರು ದಿನಾಲೂ ಕಾಯಕ ಮಾಡಿ ದಾಸೋಹ ಮಾಡಿ ಶರಣರಿಗೆ ಪ್ರಸಾದ ನೀಡಿದ ಮೇಲೆ ತಾವು ಊಟ ಮಾಡುತ್ತಿದ್ದರು. ಶರಣರು ಬಸವಾದಿ ಪ್ರಮತರು ಜಗತ್ತಿಗೆ ನೀಡಿದ ಪ್ರಥಮ ಹಾಗೂ ಅಮೂಲ್ಯವಾದ ಕಾಣಿಕೆ ಎಂದರೆ ಕಾಯಕ. ದುಡಿದು ತಿನ್ನುವ ಧರ್ಮ ಶರಣ ಧರ್ಮ. ಪ್ರತಿಯೊಬ್ಬ ಶರಣರಿಗೂ ತನ್ನ ಆಧ್ಯಾತ್ಮಿಕ ಸಾಧನೆ ಹಾಗೂ ಅನುಭವ. ಮಂಟಪದ ಪ್ರವೇಶಕ್ಕೆ ಕಾಯಕ ಕಡ್ಡಾಯವಾದ ಅರ್ಹತೆ. ಶರಣರು ಕಾಯಕ ಸಿದ್ಧಾಂತದ ಮೇಲೆ ಲಿಂಗಾಯಿತ ಸಂಸ್ಕೃತಿಯನ್ನು ರೂಪಿಸಿದವರು. ಕಾಯಕವೇ ಕೈಲಾಸ, ಕಾಯಕವೇ ಮುಕ್ತಿ, ಕಾಯಕವೇ ಯೋಗ, ಕಾಯಕವೇ ಸತ್ಯ ಶುದ್ಧವಾದ ಪ್ರಾಮಾಣಿಕವಾಗಿರಬೇಕು. ಶರಣರು ಸಮಾನತೆಯ ಮಂತ್ರವನ್ನು ಸಾರಿದ್ದು ಈ ರೀತಿಯಲ್ಲಿ. ಗುರು ಬಸವಣ್ಣನವರು ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಿದವರು. ಎಲ್ಲರ ಬದುಕಿನಲ್ಲಿ ಕಾಯಕ ಬಹಳ ಮುಖ್ಯವಾದುದೆಂದು ಹೇಳುತ್ತಾ ನನ್ನ ಈ ವಚನದ ಅರ್ಥ ಮುಗಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು.